ನಮಸ್ಕಾರ ವೀಕ್ಷಕರೇ ಹಾಯ್ ಆಲ್ ಈ ವಿಡಿಯೋ ಆಡಿಯೋ ಆಗಿದೆ ಆಡಿಯೋ ಅನ್ನೋದು ನನ್ನ ಪ್ರಕಾರ ತುಂಬಾ ಎಫೆಕ್ಟಿವ್ ಆಗಿರುವಂಥ ಒಂದು ಮೌಲ್ಯಗಳನ್ನು ನಾವು ಕಲಿಬೋದು ಹಾಗೆ ಅದು ನಮ್ಮ ಜೀವನವನ್ನು ಚೇಂಜ್ ಮಾಡುತ್ತೆ ಆಡಿಯೋ ಎಫೆಕ್ಟಿವ್ ಯಾಕಾಗುತ್ತೆ ಅಂದರೆ ನಮ್ಮ ಒಂದು ಫೋಕಸ್ ಬರೀ ಕೇಳೋದ್ರಲ್ಲಿರುತ್ತೆ ನೋಡೋದಕ್ಕಿಂತ ಅದರಿಂದ ನೀವು ಈ ಆಡಿಯೋ ಕೇಳಿಸ್ಕೊಳ್ಳೋದು ಒಂದು ಪೀಸ್ಫುಲ್ ಆಗಿರುವಂಥ ಜಾಗ ಹಾಗೆ ಹೆಡ್ಫೋನ್ಸ್ ಇಯರ್ಫೋನ್ಸ್ ಹಾಕಿ ಕೇಳಿದ್ರೆ ಒಳ್ಳೆಯದು ಅಂತಲೇ ನಾನು ಹೇಳ್ತೀನಿ ಇದು ಮಲಗುವ ಮುಂಚೆ ನೀವು ಜಸ್ಟ್ ಈ ವಿಡಿಯೋನ ಆನ್ ಮಾಡಿ ನಿಮ್ಮ ಇಯರ್ಫೋನ್ನ ನಿಮ್ಮ ಕಿವಿಗೆ ಹಾಕಿ ಒಂದು ಹತ್ತಿಪ್ಪತ್ತು ನಿಮಿಷ ಕೇಳಿದ್ರೆ ದಿನ ದಿನ ಕೇಳಿದ್ರೆ ಖಂಡಿತವಾಗ್ಲೂ ಎಫೆಕ್ಟಿವ್ ಆಗಿ ನಿಮ್ಮ ಲೈಫ್ ಪಾಸಿಟಿವ್ ಕಡೆಗೆ ತಿರುಗುತ್ತೆ ಅಂತಲೇ ಹೇಳ್ತೀನಿ ಓಕೆ ಲೆಟ್ ಮೀ ಸ್ಟಾರ್ಟ್ ಈ ಆಡಿಯೋದಲ್ಲಿ ನೀವೇನು ಕೇಳ್ತೀರಾ ಅಂದರೆ ಸೆಲ್ಫ್ ಎಸ್ಟೀಮ್ ಅಂದರೆ ನಿಮ್ಮ ವಿಶ್ವಾಸವನ್ನು ಹೇಗೆ ದೃಢೀಕರಣಗಳಿಂದ ಹೆಚ್ಚಿಸುವುದು ಅನ್ನುವುದರ ಬಗ್ಗೆ ಮಾತಾಡ್ತೀನಿ ಸೆಲ್ಫ್ ಎಸ್ಟೀಮ್ ನಮ್ಮ ವಿಶ್ವಾಸ ಮತ್ತು ಸ್ವಯಂ ಮೌಲ್ಯವನ್ನು ಹೆಚ್ಚಿಸುತ್ತದೆ ಇದು ನಮ್ಮ ವಿಶ್ವಾಸವನ್ನು ಬೆಳೆಸುತ್ತದೆ ಇದು ನಮ್ಮಲ್ಲಿರುವುದು ಬಹಳ ಬಹಳ ಅವಶ್ಯಕತೆ ಇದೆ ನೀವು ನಿಮ್ಮ ಕೆಲಸಗಳನ್ನು ವಿಶ್ವಾಸ ಅಂದರೆ ಕಾನ್ಫಿಡೆನ್ಸ್ ಇಂದ ಮಾಡಿದಾಗ ಅದರ ಫಲಗಳು ಕೂಡ ಅದ್ಭುತವಾಗಿ ಬರುತ್ತದೆ ನಾವು ಎಷ್ಟು ಕಾನ್ಫಿಡೆನ್ಸ್ ಆಗಿ ಯಾವುದೇ ಕೆಲಸವನ್ನು ಮಾಡಿದಾಗ ಅದರ ಫಲಗಳು ಅಷ್ಟೇ ಪಾಸಿಟಿವ್ ಆಗಿ ಸಕ್ಸಸ್ಫುಲ್ ಆಗಿ ನೀವು ಕಾಣ್ತೀರಾ ನಿಮ್ಮ ಲೈಫ್ನಲ್ಲಿ ಅಚಾತುರ್ಯಗಳು ಯಶಸ್ಸಿಗೆ ಒಂದು ಮೆಟ್ಟಿಲು ಕಲ್ಲು ಅಲ್ವಾ ಕೆಲವೊಂದ್ಸಲ ನಾವು ತಪ್ಪು ಮಾಡ್ತೀವಿ ವಿ ಲರ್ನ್ ಫ್ರಮ್ ಆರ್ ಮಿಸ್ಟೇಕ್ಸ್ ನಮ್ಮ ಕನಸುಗಳನ್ನು ಸಾಧಿಸಲು ನಾವು ನಡೆದುಕೊಳ್ಳಬೇಕಾದ ಮಾರ್ಗಗಳು ಅವು ನಾವು ನಡೆಯುವ ಮಾರ್ಗಗಳಲ್ಲಿ ಕೆಲವೊಂದು ಸಲ ನಾವು ಎಡು ಬೀಳ್ತೀವಿ ಆದರೆ ಎಡು ಬಿದ್ದೆ ಅಂತ ಅಲ್ಲೇ ಕೂತ್ಕೊಳ್ಳೋದಲ್ಲ ನಮ್ಮ ಜೀವನ ನಾವು ಎದ್ದು ಮತ್ತೆ ಎಡ ಬೀಳ್ಬಾರ್ದು ಅದಕ್ಕೆ ನಾನು ಹೇಗೆ ಪ್ರಿಕಾಷನ್ಸ್ ತಗೋಬೇಕು ಹೇಗೆ ನಾನು ಆ ಅಡ್ಡಿಯನ್ನು ನನ್ನ ಲೈಫಿಂದ ತೆಗೆಯಬೇಕು ನೀವು ಎಷ್ಟು ಜಾಗರೂಕವಾಗಿರಬೇಕು ಅನ್ನೋದನ್ನ ಯೋಚನೆ ಮಾಡೋದೇ ಲೈಫ್ ನಾನು ಕಲಿಯಲು ಮತ್ತು ಬೆಳೆಯಲು ಮುಂದುವರೆಯುತ್ತೇನೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಂಡು ನೀವು ಮುಂದುವರಿಯೋದು ಮುಖ್ಯ ಆಗುತ್ತೆ ಲರ್ನ್ ಆ್ಯಂಡ್ ಗ್ರೋ ಇದೇ ನಿಮ್ಮ ಜೀವನದ ಕನಸಾಗಿರಬೇಕು ಓದೋದು ಮುಖ್ಯ ಹಾಗೆ ಕಲಿಯೋದು ಮುಖ್ಯ ಹಾಗೆ ಮುಂದುವರಿಯೋದು ಮುಖ್ಯ ಇನ್ನೊಂದ್ರ ಬಗ್ಗೆ ಮಾತಾಡ್ತೀನಿ ಅದು ಪರ್ಫೆಕ್ಷನ್ ಪರ್ಫೆಕ್ಷನ್ ಅಂದರೆ ಪರಿಪೂರ್ಣತೆ ಈ ಪರಿಪೂರ್ಣತೆಗಾಗಿ ಪ್ರಯತ್ನಿಸುವುದು ನಮ್ಮ ಗುರಿಯಲ್ಲ ಅದು ನಮ್ಮ ಶತ್ರು ಪರ್ಫೆಕ್ಷನ್ ಅನ್ನೋದು ನಮ್ಮ ಶತ್ರು ನಾವು ಯಾವಾಗ ನಾನು ಪರ್ಫೆಕ್ಟ್ ಆಗಿ ಎಲ್ಲ ಮಾಡ್ತೀನಿ ಅಂತ ಯೋಚನೆ ಮಾಡ್ತೀವಲ್ಲ ಅಲ್ಲೇ ನಾವು ಅರ್ಧ ಸೋತಿದ್ದೀವಿ ಅಂತ ಅರ್ಥ ಜೀವನದಲ್ಲಿ ಕಲಿಯುವುದು ಹಾಗೂ ಸಂತೋಷವಾಗಿರುವುದು ನಮ್ಮ ಧ್ಯೇಯವಾಗಿರಬೇಕು ನಾನು ಹೇಗೆ ಸಂತೋಷವಾಗಿರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಆದರೆ ನಾನು ಹೇಗೆ ಪರ್ಫೆಕ್ಷನ್ ಪರಿಪೂರ್ಣವಾಗಿರಬೇಕು ಅನ್ನೋದನ್ನ ಯೋಚನೆ ಮಾಡಬೇಡಿ ಯಾಕಂದ್ರೆ ಅದು ನಮಗೆ ನೋವು ಕೊಡುತ್ತೆ ಯಾವಾಗ ನಾವು ಎಲ್ಲ ನಾನು ಸರಿಯಾಗಿ ಇಡ್ತೀನಿ ನನ್ನ ಸುತ್ತಮುತ್ತ ಏನೂ ಪ್ರಾಬ್ಲಮ್ ನಾನು ತರೋದಿಲ್ಲ ನಾನು ಎಲ್ಲರನ್ನು ಖುಷಿ ಪಡಿಸ್ತೀನಿ ಅಂತ ಯೋಚನೆ ಮಾಡ್ತಾ ಹೋಗ್ತೀವಿ ಅಲ್ಲೇ ನಮಗೆ ಸ್ವಲ್ಪ ದುಃಖ ಉಂಟಾಗುತ್ತೆ ಯಾಕಂದ್ರೆ ನಾವು ಪರ್ಫೆಕ್ಷನ್ ಆಗಿ ನಾವು ಮುಂದುವರೆದ್ರೂ ಸುತ್ತ ಇರೋರು ಹಾಗಿರೋದಿಲ್ಲ ಸುತ್ತ ಇರೋರು ನಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ ಹಾಗೆ ನಾವು ಅವ್ರು ಹೇಳ್ದಾಗೆ ಕೇಳಬೇಕಾಗುತ್ತೆ ಒಂದು ಒಂದೊಂದ್ಸಲ ನಾವು ಅವ್ರು ಹೇಳ್ದಾಗೆ ನಡ್ಕೋಬೇಕಾಗತ್ತೆ ಒಂದೊಂದು ಸಿಚುವೇಶನಲ್ಲಿ ಅಲ್ಲಿ ಫ್ಯಾಮಿಲಿ ಅಂತ ಆಗಿರ್ಬೋದು ಅಥವಾ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ನೀವು ಈ ಯೋಚನೆ ಮಾಡಿದಾಗ ಖಂಡಿತವಾಗ್ಲೂ ನೀವು ಹಿಂದೆ ಬೀಳ್ತೀರಾ ಫೋಕಸ್ ಆನ್ ವಾಟ್ ಯು ಕ್ಯಾನ್ ಚೇಂಜ್ ವಿಚ್ ಬ್ರಿಂಗ್ಸ್ ಅ ಪಾಸಿಟಿವ್ ಡಿಫ್ರೆನ್ಸ್ ನೀವು ಫೋಕಸ್ ಏನು ಮಾಡಬೇಕಾಗುತ್ತೆ ಅಂದರೆ ನಾನು ಏನು ಚೇಂಜ್ ಮಾಡ್ಬೋದು ನನ್ನ ಲೈಫ್ನಲ್ಲಿ ಅದು ಹೇಗೆ ನನಗೆ ಪಾಸಿಟಿವ್ ಡಿಫ್ರೆನ್ಸ್ ಕೊಡುತ್ತೆ ನನ್ನ ಲೈಫ್ನಲ್ಲಿ ಅನ್ನೋದನ್ನ ನೀವು ಫೋಕಸ್ಡ್ ಇಟ್ಕೋಬೇಕಾಗತ್ತೆ ನಾವು ಯಾವಾಗ ಪ್ರಾಬ್ಲಮ್ಸ್ನ ದೊಡ್ಡದಾಗಿ ನೋಡ್ತೀವಿ ಅದು ಬೆಳೆಯುತ್ತೆ ಹೊರತು ಖಂಡಿತವಾಗ್ಲೂ ಚಿಕ್ಕದಾಗೋದಿಲ್ಲ ನಮ್ಮ ಲೈಫ್ನಲ್ಲಿ ಹೇಗೆ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಿ ಪ್ರಾಬ್ಲಮ್ನ ಪ್ರಾಬ್ಲಮ್ ಆಗಿ ನೋಡಿ ಹಾಗೆ ಅದನ್ನು ದೊಡ್ಡದಾಗಿ ನೋಡೋದು ಎಷ್ಟು ಜನ ತಪ್ಪು ಮಾಡ್ತಾರೆ ದೊಡ್ಡದಾಗಿ ನೋಡಿಬಿಡ್ತಾರೆ ಚಿಕ್ಕ ಪ್ರಾಬ್ಲಮ್ ಆಗಿದ್ರು ದಿನ ಎಲ್ಲ ಹಾಳಾಗುತ್ತೆ ಅವ್ರ ದಿನ ಎಲ್ಲ ನಾಶ ಆಗ್ಬಿಡುತ್ತೆ ವಿಶ್ವಾಸ ಮತ್ತು ಬೆಂಬಲವಾಗಿರುವ ಜನರ ಜೊತೆ ಸ್ನೇಹ ಬೆಳೆಸಿ ಮತ್ತು ಇಂಥ ವ್ಯಕ್ತಿಗಳ ಜೊತೆ ಸಮಯ ಕಳೆಯುವುದರಿಂದ ನಾವು ಈ ಗುಣಗಳನ್ನು ನಮ್ಮ ಜೀವನದಲ್ಲಿ ಪ್ರತಿಬಿಂಬಿಸುತ್ತೀವಿ ಹೌದು ನಾವು ಎಂಥ ಜನರ ಜೊತೆ ಇರ್ತೀವಿ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ನಾವು ನೆಗೆಟಿವ್ ಇರುವಂತ ನೆಗೆಟಿವ್ ಮಾತಾಡುವಂಥ ನೆಗೆಟಿವ್ ಯೋಚನೆ ಮಾಡುವಂತ ಜನರ ಜೊತೆ ಇದ್ದರೆ ನಾವು ಹಾಗೆ ಇನ್ಫ್ಲೂಯೆನ್ಸ್ ಆಗಿ ಅಂಥ ಯೋಚನೆಗಳು ನಮ್ಮ ಯು ನಮ್ಮ ಒಂದು ಥಾಟ್ ಪ್ರೋಸೆಸ್ಗೆ ಸೇರಿಬಿಡತ್ತೆ ನಾವ್ ದ ಫೈನಲ್ ಥಿಂಗ್ ಇಸ್ ಅಫಮೇಷನ್ಸ್ ದೃಢೀಕರಣ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ ದೃಢೀಕರಣ ಅಂದರೆ ನಮ್ಮ ಬಗ್ಗೆ ನಾವು ಹೇಗೆ ವಿಶ್ವಾಸದಿಂದ ಮಾತನಾಡುವುದು ಹೇಗೆ ಸೆಲ್ಫ್ ಲವ್ ಮಾಡೋದು ಅನ್ನೋ ಒಂದು ಪ್ರೋಸೆಸ್ನ ನಾವು ಅಫಮೇಷನ್ಸ್ ಅಂತ ಹೇಳ್ತೇವೆ ಇಲ್ಲಿ ನಾನು ನಿಮಗೆ ಇದು ಸೆಂಟೆನ್ಸಸ್ ಹೇಳ್ತಾ ಬರ್ತೀನಿ ಅದನ್ನ ನೀವು ರಿಪೀಟ್ ಮಾಡಬೇಕಾಗತ್ತೆ ನಿಮಗೆ ರಿಪೀಟ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಅದನ್ನ ನೀವು ಫೀಲ್ ಮಾಡೋದು ಮುಖ್ಯ ಆಗುತ್ತೆ ನಾನು ಏನು ಹೇಳ್ತೀನಿ ಯೋಚನೆ ಮಾಡಿ ಹಾಗೆ ಅದನ್ನು ಫೀಲ್ ಮಾಡ್ತಾ ಬನ್ನಿ ನಾನು ಪಾಸ್ ಮಾಡ್ತಾ ಹೋಗ್ತೀನಿ ಒಂದೊಂದು ಸೆಂಟೆನ್ಸ್ಗೂ ನೀವು ಜಸ್ಟ್ ಕಣ್ಮುಚ್ಚಿ ಹಾಗೆ ಅದನ್ನ ಯೋಚನೆ ಮಾಡಿ ಇದು ನನ್ನಲ್ಲಿದೆ ಅಂತ ನೀವು ಫೀಲ್ ಮಾಡಿ ಮಲ್ಕೊಳ್ಳಿ ಇಷ್ಟೇ ನೀವು ಮಾಡಬೇಕಾಗಿ ಇದು ಚಿಕ್ಕ ಎಕ್ಸಸೈಸ್ ನಾನು ಇವಾಗ ಶುರು ಮಾಡ್ತೇನೆ ನಾನು ಉತ್ತಮ ಜೀವನಕ್ಕೆ ಅರ್ಹನಾಗಿದ್ದೇನೆ ನಾನು ಉತ್ತಮ ಜೀವನಕ್ಕೆ ಅರ್ಹನಾಗಿದ್ದೇನೆ ನಾನು ಸ್ಮಾರ್ಟ್ ಮತ್ತು ಸಮರ್ಥನಾಗಿದ್ದೇನೆ ನಾನು ಸ್ಮಾರ್ಟ್ ಮತ್ತು ಸಮರ್ಥನಾಗಿದ್ದೇನೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ನಾನು ನನ್ನನ್ನು ಪ್ರೀತಿಸುತ್ತೇನೆ ನಾನು ಬೆಳೆಯುತ್ತಿದ್ದೇನೆ ಮತ್ತು ಉತ್ತಮ ಬದಲಾವಣೆಗಳು ಆಗುತ್ತಿವೆ ನನ್ನ ಜೀವನದಲ್ಲಿ ನಾನು ಬೆಳೆಯುತ್ತಿದ್ದೇನೆ ಮತ್ತು ಉತ್ತಮ ಬದಲಾವಣೆಗಳು ಆಗುತ್ತಿವೆ ನನ್ನ ಜೀವನದಲ್ಲಿ ನನ್ನಲ್ಲಿ ಉತ್ತಮ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳು ಇದೆ ಹಾಗೆ ನಾನು ಅವನ್ನು ಬಳಸುತ್ತಿದ್ದೇನೆ ನನ್ನಲ್ಲಿ ಉತ್ತಮ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳು ಇದೆ ಹಾಗೆ ನಾನು ಅವನ್ನು ಬಳಸುತ್ತಿದ್ದೇನೆ ನನ್ನಲ್ಲಿ ಉತ್ತಮ ವಿಚಾರಗಳಿವೆ ನಾನು ಉಪಯುಕ್ತ ಕೊಡುಗೆಗಳನ್ನು ಮಾಡುತ್ತಿದ್ದೇನೆ ನನ್ನಲ್ಲಿ ಉತ್ತಮ ವಿಚಾರಗಳಿವೆ ನಾನು ಉಪಯುಕ್ತ ಕೊಡುಗೆಗಳನ್ನು ಮಾಡುತ್ತಿದ್ದೇನೆ ನನ್ನ ಸ್ವಂತ ಸ್ವಯಂ ಮೌಲ್ಯವನ್ನು ನಾನು ಅಂಗೀಕರಿಸುತ್ತೇನೆ ನನ್ನ ವಿಶ್ವಾಸ ಹೆಚ್ಚುತ್ತಿದೆ ನನ್ನ ಸ್ವಂತ ಸ್ವಯಂ ಮೌಲ್ಯವನ್ನು ನಾನು ಅಂಗೀಕರಿಸುತ್ತೇನೆ ನನ್ನ ವಿಶ್ವಾಸ ಹೆಚ್ಚುತ್ತಿದೆ ನನ್ನ ಜೀವನದಲ್ಲಿ ನಡೆಯುವ ಎಲ್ಲ ಒಳ್ಳೆಯ ವಿಷಯಗಳಿಗೆ ನಾನು ಯೋಗ್ಯನಾಗಿರುತ್ತಿದ್ದೇನೆ ನನ್ನ ಜೀವನದಲ್ಲಿ ನಡೆಯುವ ಎಲ್ಲ ಒಳ್ಳೆಯ ವಿಷಯಗಳಿಗೆ ನಾನು ಯೋಗ್ಯನಾಗಿರುತ್ತೇನೆ ನನ್ನ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ನಾನು ಬಿಡುತ್ತೇನೆ ಮತ್ತು ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುತ್ತೇನೆ ನನ್ನ ಬಗ್ಗೆ ನಕಾರಾತ್ಮಕ ಭಾವನೆಗಳನ್ನು ನಾನು ಬಿಡುತ್ತೇನೆ ಮತ್ತು ಒಳ್ಳೆಯ ವಿಚಾರಗಳನ್ನು ಸ್ವೀಕರಿಸುತ್ತೇನೆ ಸ್ನೇಹಿತರೆ ಥ್ಯಾಂಕ್ ಯು ಆಲ್ ಫಾರ್ ಫೀಲಿಂಗ್ ವಾಟ್ ಎವರ್ ಐ ಆಮ್ ಸೇಯಿಂಗ್ ನಾನು ಏನು ಹೇಳ್ತಾ ಇದ್ದೀನಿ ಅದು ನಾನು ಈ ಫೀಲ್ ಮಾಡ್ತಾ ಇದ್ದೀರಾ ಇದನ್ನು ಪಾಸಿಟಿವ್ ಆಫಮೇಶನ್ಸ್ ಅಂತ ಹೇಳ್ತೀವಿ ಇದನ್ನು ನೀವು ನೈಟ್ ನಿದ್ದೆ ಮಾಡೋಕ್ಕೆ ಮುಂಚೆ ಈ ಆಡಿಯೋನ ಕೇಳಿ ಮಲಗಿ ಹಾಗೆ ಬೆಳಗ್ಗೆ ಟೈಮ್ ಇದ್ರೆ ಈ ಆಡಿಯೋನ ಕೇಳಿ ಎದ್ದೇಳಿ ಇದು ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ನ ಮತ್ತು ಸೆಲ್ಫ್ ಎಸ್ಟೀಮ್ ಎರಡನ್ನೂ ಇನ್ಕ್ರೀಸ್ ಮಾಡುತ್ತೆ ಹಾಗೆ ಸಕಾರಾತ್ಮಕ ಜೀವನಕ್ಕೆ ನಿಮ್ಮನ್ನು ಹತ್ತಿರ 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 ನಿಮ್ಮನ್ನು ನಿಮ್ಮನ್ನೇ ಕನೆಕ್ಟ್ ಮಾಡುವಂಥ ಒಂದು ಶಕ್ತಿ ಇದೆ ಅಂತಲೇ ಹೇಳ್ಬೋದು ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಟು ದಿಸ್ ಆಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಈ ಒಂದು ಆಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಪ್ಲೀಸ್ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು ಆಲ್ ಫಾರ್ ಯೋರ್ ಸಪೋರ್ಟ್